ಮುಕುಲ್ಪುರ ಎಂಬುವ ಊರಿನಲ್ಲಿ ಗೋಪಾಲ್ ಹಾಗೂ ಸುಭಾಷ್ ಎನ್ನುವ ಗೆಳೆಯರಿದ್ರು. ಸುಭಾಷ್ ತುಂಬಾ ಒಳ್ಳೆಯವನಾಗಿರ್ತಾನೆ ಹಾಗೂ ತುಂಬಾ ಕಷ್ಟಪಡ್ತಾ ಇರ್ತಾನೆ, ಹಾಗೂ ಗೋಪಾಲ್ ತುಂಬಾನೇ ಆಲಸಿಯಾಗಿರ್ತಾನೆ. ಸುಭಾಷ್ ಅವನಿಗೆ ಎಷ್ಟೇ ಹೇಳಿದ್ರು ಅವನು ಅವನ ಮಾತನ್ನೇ ಕೇಳೋದಿಲ್ಲ. ಒಂದಿನ ಸುಭಾಷ್ ಕೋಪದಿಂದ ಗೋಪಾಲ್ನನ್ನ ಕರೆದು ಹೇಳ್ತಾನೆ, ಏನ್ ಚಾನ್ಸ್ ನಿಂದು, ಹಗ್ಲಿಡಿ ಮನೆಯಲ್ಲೇ ಕೂತ್ಕೊಂಡಿರ್ತೀಯ, ಕೆಲ್ಸ ಗಿಲ್ಸ ಏನು ಮಾಡಲ್ಲ. ಹೇಳಿದ್ ನಿಂಗೆ ನಾನು ಕೂತ್ಕೊಂಡೇ ಇರ್ತೀನಿ ಅಂತ? ನಾನು ಕೆಲ್ಸ ಮಾಡ್ತೀನಿ. ನಿನಗಿರೋದು ಒಂದೇ ಕೆಲ್ಸ, ಕೂತ್ ಕೂತು ಖೀರ ತಿನ್ನೋದು. ನೀನೆಲ್ ಕೆಲ್ಸ ಮಾಡ್ತೀಯ ಹೇಳು. ಇಲ್ಲ, ಇವತ್ ಖೀರ್ ಮಾಡಿಲ್ಲ, ಇವತ್ತು ಸೂಜಿ ಹಲ್ವಾ ಮಾಡಿದಾರೆ, ಬಾ ನಿಂಗೂ ಕೊಡ್ತೀನಿ. ನನಗೇನ್ ಬೇಕಾಗಿಲ್ಲ, ನೀನ್ ನನ್ನ ಒಳ್ಳೆ ಸ್ನೇಹಿತ ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ್ಲಿಂದನೆ ಕೆಲ್ಸ ಮಾಡಕ್ ಶುರು ಮಾಡು, ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀಯ? ನಾನ್ ಇವಾಗ್ಲೇ ಸುಖವಾಗಿದ್ದೀನಿ, ಈ ಕೆಲ್ಸ ಮಾಡಿ ನಾನು ಏನ್ ಮಾಡ್ಬೇಕು ಹೇಳು? ನಾನ್ ಏನ್ ಕೆಲ್ಸ ಮಾಡ್ಲಿ ಹೇಳು? ಈ ಪ್ರಪಂಚದಲ್ಲಿ ಕೆಲ್ಸಕ್ಕೇನ್ ಕಮ್ಮಿನ, ನನ್ ಜೊತೆನೆ ಕೆಲ್ಸ ಮಾಡು. ನಮ್ಮನೇಲಿ 4 ಹಸು ಇದೆ, ಅದ್ರ ಸಗಣಿ ಎತ್ತು, ಅವು ಕುಲ್ಲ ಹಾಕು, ಕೊಟ್ಟಿಗೆ ಕೆಲ್ಸ ಮಾಡು, ತುಂಬಾನೇ ಕೆಲ್ಸ ಇದೆ. ಅದಕ್ ಸ್ನಾನ ಮಾಡಿಸೋದು, ಹಾಲ್ ಕರಿಯೋದು, ಹಾಲ್ ಮಾರೋದು, ಎಷ್ಟೆಲ್ಲ ಕೆಲ್ಸ ಇದೆ. ನೀನ್ ದಡ್ಡ, ಅದಕ್ಕೆ 4 ಹಸುನ ಸಾಕಿದೀಯ, ನಾನು ಹುಲಿನ ಸಾಕ್ತೀನಿ. ಆದ್ರೆ ನನಗ್ ಪರ್ಮಿಷನ್ ಸಿಗ್ತಾ ಇಲ್ಲ. ನಿನ್ ಜೊತೆ ಮಾತಾಡಿ ಪ್ರಯೋಜನನೇ ಇಲ್ಲ, ನಾನು ಇವಾಗ ಹೋಗ್ತಾ ಇದ್ದೀನಿ. ಅದಾದ ನಂತರ ಗೋಪಾಲ್ ಹಾಗೂ ಸುಭಾಷಿನ ನಡುವೆ ಯಾವುದೇ ಮಾತುಕತೆ ಆಗೋದಿಲ್ಲ. ಸುಭಾಷ್ ಪ್ರತಿದಿನ ತನ್ನ ಹಸುವನ್ನ ಚೆನ್ನಾಗಿ ನೋಡ್ಕೋತಾ ಇದ್ದ, ಹಾಗೂ ಊರೆಲ್ಲ ಸುತ್ತಾಡಿ ಸುತ್ತಾಡಿ ಹಾಲನ್ನ ಮಾರ್ಕೊಂಡು ಬರ್ತಾ ಇದ್ದ. ಹಾಗೂ ಇನ್ನೊಂದ್ ಕಡೆ ಗೋಪಾಲ್ ಆಲಸಿ ಹಾಗೂ ಹಗ್ಲೆಲ್ಲ ಮಲ್ಕೊಂಡೇ ಇರ್ತಾ ಇದ್ದ. ಮೂರ್ ತಿಂಗಳ ನಂತರ ಗೋಪಾಲ್ ಸುಭಾಷನ್ನ ನೋಡಿ ಶಾಕ್ ಆಗ್ಬಿಡ್ತಾನೆ. ಅರೆ, ಈ ಸುಭಾಷ್ ಹೊಸ ಬೈಕಲ್ಲಿ ಕೂತ್ಕೊಂಡು ಹಾಲ್ ಮಾರಕ್ ಹೋಗ್ತಾ ಇದ್ದಾನೆ. ಇವನು ಬೈಕ್ನು ಕೊಂಡ್ಕೊಂಡ್ ಬಿಟ್ನ. ನೋಡೋಣ, ಇವತ್ ಸಂಜೆನೆ ಅವನನ್ನ ಭೇಟಿ ಮಾಡ್ತೀನಿ. ಅವತ್ತು ಸಾಯಂಕಾಲ ಸುಭಾಷ್ ತನ್ನ ಕೆಲ್ಸ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಗೋಪಾಲ್ ಎದುರುಗಡೆನೆ ನಿಂತ್ಕೊಂಡಿರ್ತಾನೆ. ಹೊಸ ಬೈಕ್ ಎಲ್ಲಿಂದ ಸಿಕ್ತು ಇಷ್ಟೊಂದು ದುಡ್ಡು? ಕಷ್ಟಪಟ್ಟು ದುಡ್ಡು ಒಟ್ಟು ಹಾಕಿ ನಂತರ ಬೈಕ್ ಕೊಂಡ್ಕೊಂಡೆ. ತಿರ್ಗಾಡ್ಕೊಂಡ್ಬರೋಣ. ಹತ್ರ ತಿರ್ಗಾಡೋದಕ್ಕೆಲ್ಲ ಟೈಮ್ ಇಲ್ಲ. ನಾನ್ ನಿನಗೆ ಮೊದ್ಲೇ ಹೇಳಿದೆ, ನೀನು ಏನಾದ್ರೂ ಕೆಲ್ಸ ಮಾಡು ಅಂತ ಹೇಳಿ. ನನಗೆ ನಿಂತರ ಸಮಯ ವ್ಯರ್ಥ ಮಾಡಕ್ಕೆ ಟೈಮ್ ಇಲ್ಲ. ನಾನ್ ತುಂಬಾ ಕಡೆ ಹೋಗಿ ಹಾಲ್ನ ಮಾರ್ಕೊಂಡು ಬರ್ಬೇಕು. ಹೊಸ ಬೈಕ್ ನ ಕೊಂಡ್ಕೊಂಡು ಹಳೆ ಸ್ನೇಹಿತನನ್ನ ಮರ್ತೋಗ್ಬಿಟ್ಯಾ? ನಾನ್ ಮರ್ತಿಲ್ಲ, ಒಳ್ಳೆ ಸ್ನೇಹಿತನಾಗಿ ನಿನಗೆ ಕೆಲವು ಸಲಹೆ ಕೊಡ್ತಾ ಇದೀನಿ. ನೀನು ಏನಾದ್ರೂ ಕೆಲ್ಸ ಮಾಡಿ ನಿನ್ ಜೀವನ ನೋಡ್ಕೋ. ಇನ್ ಎಷ್ಟ್ ಜ್ಞಾನ ಕೊಡ್ತೀಯ? ಹೋಗ್ ಹೋಗ್, ನಿನ್ ಬೈಕ್ ಮೇಲೆ ನಾನೇನ್ ಕೂರಲ್ಲ, ನಾನು ಹೊಸ ಬೈಕ್ ತಗೋತೀನಿ. ಹೋಗ್ ಹೋಗ್, ಅವಾಗ ನೋಡ್ತೀನಿ, ಅವಾಗ ನೀನು ಕೂಡ ಬೆಂಕಿ ತರ ಊರಿತೀಯ. ಸುಭಾಷ್ನ ಬೈಕ್ ನೋಡಿ ಗೋಪಾಲನಿಗೆ ತುಂಬಾ ಆಸೆ ಹುಡ್ಕೊಳ್ಳುತ್ತೆ. ಅವನು ದಿನವೆಲ್ಲ ಯೋಚನೆ ಮಾಡ್ತಾನೆ, ಅವನು ಕೂಡ ಹೇಗೆ ಸುಭಾಷ್ ತರ ಬೈಕ್ ಕೊಂಡ್ಕೊಳ್ಳೋದು ಅಂತ ಹೇಳಿ. ಅಪ್ಪ, ನನಗೂ ಒಂದು ಬೈಕ್ ಕೊಡ್ಸಿ ಅಪ್ಪ. ಸುಭಾಷ್ ಊರಲ್ಲೆಲ್ಲ ಹೀರೋ ತರ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾನೆ, ಆದ್ರೆ ನನ್ನ ಹತ್ರ ಹಳೆ ಸೈಕಲ್ ಮಾತ್ರ ಇದೆ. ಗೋಪಾಲ್, ನಿನ್ನ ಹತ್ರ ಏನಿದೆಯೋ ಅದ್ರಲ್ಲೇ ತೃಪ್ತಿಯಾಗಿರು. ಹಾಗಾದ್ರೆ ನೀವು ನನಗೆ ಬೈಕ್ ಕೊಡಿಸ್ತಿಲ್ಲ? ಇಲ್ಲ, ನನಗ್ ಕೊಡ್ಸಕ್ ಆಗಲ್ಲ, ನನ್ ದುಡಿಮೆಯಲ್ಲಿ ನಿನಗ್ ಬೈಕ್ ಕೊಡ್ಸಕ್ ಆಗದೇ ಇಲ್ಲ. ನಿನಗೂ ಬೈಕ್ ಬೇಕು ಅಂದ್ರೆ ನಿನ್ ಗೆಳೆಯಂತರ ನೀನು ದುಡಿಯಕ್ ಶುರು ಮಾಡು, ಆಮೇಲೆ ನೀನೇ ಬೈಕ್ ತಗೋಂತೆ. ಹೌದಪ್ಪ ಗೋಪಾಲ್, ನಿಮ್ಮಪ್ಪ ಸರಿಯಾಗಿ ಹೇಳ್ತಿದ್ದಾರೆ, ಏನಾದ್ರೂ ಮಾಡ್ಬೋದಲ್ವಾ ನೀನು? ನೋಡಿ, ಊಟ ಬಿಟ್ಬಿಟ್ಟು ಹೊರಟೋದ. ಆ ದಿನ ರಾತ್ರಿ ಗೋಪಾಲ್ ತುಂಬಾನೇ ಯೋಚನೆ ಮಾಡ್ತಾನೆ. ನಂತರ ಒಂದು ತೀರ್ಮಾನಕ್ಕೆ ಬರ್ತಾನೆ, ಅವನು ಕೂಡ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವನಿಗೆ ಸಾಥ್ ಯಾರು ಕೊಡ್ತಿರಲ್ಲ. ನಂತರ ಮಾರನೇ ದಿನ ಬೆಳಗ್ಗೆ ಗೋಪಾಲ್ ಒಂದು ಕಚೋರಿಯ ಅಂಗಡಿ ಇಡ್ತಾನೆ. ಕಚೌಡಿ ಕಚೌಡಿ ಕಚೌಡಿ, ಬನ್ನಿ ಬನ್ನಿ ತಗೊಂಡೋಗಿ, ಬಿಸಿ ಬಿಸಿ ಕಚೌಡಿ, ಬೇಗ ಬನ್ನಿ ತಗೊಂಡೋಗಿ. ಎಷ್ಟು ರೂಪಾಯಿ ಅಪ್ಪಣ್ಣ? ಬೋರ್ಡ್ ಮೇಲೆ ಹಾಕಿದೀನಿ ನೋಡಿ, ಒಂದ್ ಕಚೌಡಿಗೆ 3 ರೂಪಾಯಿ, 2 ಕಚೌಡಿಗೆ 4 ರೂಪಾಯಿ, 4ಕ್ಕೆ 10 ರೂಪಾಯಿ. ನನಗೆ 4ಕ್ಕೆ ಕೊಟ್ಬಿಡೋಣ ಬೇಗ.
ಅರೆ ವಾ, ತುಂಬಾ ಚೆನ್ನಾಗಿ ಕಚೋಡಿ ಮಾಡಿದಿರಾ ನೀವು. ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿತ್ತು. ಸ್ವಲ್ಪ ಮನೆಗೂ ತಗೊಂಡೋಗಿ ಅಣ್ಣ. ಒಂದ್ ಕೆಲ್ಸ ಮಾಡಿ, ಎಂಟು ಕಚೋಡಿ ಕಟ್ ಕೊಟ್ಬಿಡಿ. ಹಾ ಹಾ, ಖಂಡಿತ ಖಂಡಿತ. ಅಣ್ಣ, ನನ್ಗೊಂದು 20 ಕಚೋರಿ ಕೊಟ್ಬಿಡಿ, ಬೇಗ ಬೇಗ. ಹಾ ಹಾ, ಇವಾಗ ತಾನೇ ಮಾಡಿ ಇಳಿಸಿದೀನಿ. ಬಿಸಿ ಬಿಸಿ ತಾಜಾ, ಇದನ್ ತಿಂದು ಬರುತ್ತೆ ಮಜಾ. ತಗೊಳ್ಳಿ 50 ರೂಪಾಯಿ. ಗೋಪಾಲಿನ ಕಚೋಡಿಯ ಅಂಗಡಿ ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ ಮಿಕ್ಕಿದ ಅಂಗಡಿಗಳೆಲ್ಲ ಆಗ್ಬಿಡುತ್ತೆ ಡಲ್. ಓಹೋ, ಎಷ್ಟು ದುಡ್ಡಿದೆ, ಎಷ್ಟೊಂದ್ ದುಡ್ಡಿದೆ. ಇನ್ನು ಸ್ವಲ್ಪ ದುಡ್ಡು ವಟ್ ಹಾಕಿದ್ರೆ ನಾನು 4 ಚಕ್ರದ ಗಾಡಿನೇ ತಗೋಬಹುದು. ಅವಾಗ ತೋರಿಸ್ತೀನಿ ಆ ಸುಭಾಷಿಗೆ. ಆದ್ರೆ ಕಾರಿನ ಬೆಲೆ ಸ್ವಲ್ಪ ಜಾಸ್ತಿ ಇದೆ. ನಾನು ಕಚೋರಿ ಬೆಲೆನ ಇವತ್ತೇ ಏರಿಸಬೇಕು. 2 ಪಟ್ಟು ಮಾಡ್ಬಿಡ್ತೀನಿ. ಇದನ್ನ ಯೋಚನೆ ಮಾಡಿ ಗೋಪಾಲ್ ತನ್ನ ಕಚೋರಿಯ ಬೆಲೆಯನ್ನ 2 ಪಟ್ಟು ಮಾಡ್ಬಿಡ್ತಾನೆ. ಅಣ್ಣ, ನೀವು ಕೊಟ್ಟಿದ್ರಲ್ಲ ಕಚೋರಿ, ಏನ್ ಟೇಸ್ಟ್ ಆಗಿತ್ತು. ಆಹಾ, ಅದ್ ಎಷ್ಟು ರುಚಿಯಾಗಿತ್ತು ಅಂತಂದ್ರೆ ಹೇಳಕ್ಕೆ ಆಗಲ್ಲ. ಇವತ್ತೊಂದ್ ಕೆಲ್ಸ ಮಾಡಿ, 20 ಕಚೋರಿ ಕೊಟ್ಬಿಡಿ ನಂಗೆ. ತಗಳೆ, 100 ರೂಪಾಯಿ ಕೊಡಿ, 100 ರೂಪಾಯಿ. ಅರೆ ಇದೇನು, ಸ್ವಲ್ಪ ದಿನದ ಹಿಂದೆ 20 ಕಚೋಡಿಗೆ 50 ರೂಪಾಯಿ ಆಗಿತ್ತು. ಅಯ್ಯ, ಅದೆಲ್ಲ ಆಗೋಗಿದೆ ಅಣ್ಣ. ಕಚೋಡಿಯ ಬೆಲೆ ಏರ್ಬಿಟ್ಟಿದೆ. ನಿಮಗ್ ಬೇಕು ಅಂದ್ರೆ ತಗೊಂಡ್ ಹೋಗಿ, ಇನ್ನೇನ್ ಮಾಡಕ್ಕಾಗುತ್ತೆ. ಸರಿ, ಹಾಗೂ ಇದೇ ತರ ಗೋಪಾಲ್ ಜನರನ್ನ ಬೇರೆ ಬೇರೆಯಾಗಿ ಮೋಸ ಮಾಡಕ್ ಶುರು ಮಾಡ್ತಾನೆ. ಯಾರಾದ್ರೂ ಕಚೋಡಿಯನ್ನ ಪಾರ್ಸಲ್ ತಗೊಂಡೋದ್ರೆ ಅದರಲ್ಲಿ ಕಮ್ಮಿ ಕೊಡ್ತಿದ್ದ. ಹಾಗೂ ಈ ವಿಷಯ ಊರಿನ ಜಮೀನ್ದಾರನಿಗೆ ತಲುಪುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ಜಮೀನ್ದಾರ ಅವನ ಅಂಗಡಿಗೆ ಜನರನ್ನ ಕಳಿಸ್ತಾನೆ. ನಮಗೆ 20 ಕಚೋರಿ ತಗೊಂಬ, ನಾವೆಲ್ಲ ತಿನ್ನೋಣ. ಹೋಗೋ, ಬೇಗ ಹೋಗಿ 150 ರೂಪಾಯಿ ತಗೊಂಬ. ಹೋಗೋ, ಬೇಗ ಹೋಗೋ, ಹೋಗೋ. ಆಯ್ತು ಒಡೆಯ. ಜಮೀನ್ದಾರನ ಕಡೆಯವರು ಗೋಪಾಲ್ನ ಅಂಗಡಿ ಹತ್ರ ಹೋಗ್ತಾರೆ, ಹಾಗೂ 200 ರೂಪಾಯಿಯನ್ನ ಕೊಟ್ಟು 30 ಕಚೋಡಿಯನ್ನ ತಗೊಂಬರ್ತಾರೆ. ಜಮೀನ್ದಾರನು ಎಲ್ಲ ಕಚೋಡಿಯನ್ನ ಪಾತ್ರೆಯಲ್ಲಿ ಹಾಕಿ ಎಣಿಸೋದಕ್ಕೆ ಶುರು ಮಾಡ್ತಾರೆ. 25, 26, 27, 28. 2 ಕಚೋರಿ ಕಮ್ಮಿ ಕೊಟ್ಟಿದ್ದಾರೆ. ಸರಿ, ನನಗ್ ಬಂದಿರೋ ದೂರು ಸತ್ಯನೇ. ಯಾವಾಗಿಂದ ಅವನ ಬಿಸ್ನೆಸ್ ಚೆನ್ನಾಗಿ ನಡೆಯಕ್ ಶುರು ಆಯ್ತೋ ಅವನು ಬೆಲೆಯನ್ನ ಏರ್ಸಕ್ ಶುರು ಮಾಡಿದಾನೆ. ಅದೇ ಸಮಯಕ್ಕೆ ಒಬ್ಬ ವಯಸ್ಸಾದ ವ್ಯಕ್ತಿ ಗೋಪಾಲ್ ಹತ್ರ ಕಚೋರಿಯನ್ನ ಕೇಳ್ತಾನೆ. ಇದನ್ನೆಲ್ಲ ಜಮೀನ್ದಾರನು ತನ್ನ ಕಡೆಯವರ ಜೊತೆಗೆ ಸೇರಿ ಮರದ ಬುಡದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನನಗೆ 2 ಕಚೋರಿ ಕೊಡ್ತೀಯ ಮಗು? ಹಾ ಹಾ, ಕೊಡ್ತೀನಿ, ಕೊಡಿ, 10 ರೂಪಾಯಿ ಕೊಡಿ. ಆದ್ರೆ ಮಗು, ನನ್ನ ಹತ್ರ ಕೇವಲ 2 ರೂಪಾಯಿ ಇದೆ. 2 ರೂಪಾಯಲ್ಲಿ ಬಟಾಣಿ ಕೂಡ ಬರಲ್ಲ. ಇದಕ್ಕೆ 10 ರೂಪಾಯಿ ಆಗುತ್ತೆ, ಇಲ್ಲಾಂದ್ರೆ ನೀವು ಹೋಗ್ಬೋದು. ಅಯ್ಯೋ, ಕೇಳಿ ಕೇಳಿ, ನಿನ್ನ ಖರೀದಿಯ ಮಗು, ನಿಮ್ಮ 2 ರೂಪಾಯಿನ ನನಗೆ ಕೊಡಿ. ನನಗೆ ಕಚೋರಿ ಕೊಡ್ತೀಯ ಮಗು? ಆಹಾ ಹಾ, ಎಂತ ಒಳ್ಳೆ ವಿಷಯ, ತಗೋ ತಗೋ, ನೀನ್ ತುಂಬಾ ಒಳ್ಳೆಯವನು. ಇಲ್ಲ ಇಲ್ಲ, ನಾನು ಕಚೋರಿ ಕೊಡಲ್ಲ. ನೀವು ನನ್ನ ಅಂಗಡಿಗೆ ಬಂದು ಇದ್ರ ಸುವಾಸನೆಯನ್ನ ಪಡ್ಕೊಂಡ್ರಲ್ವಾ, ಅದಕ್ಕೆ 2 ರೂಪಾಯಿ. ಹಾಗೆಲ್ಲ ಮಾಡ್ಬೇಡ ಮಗು, ನನ್ನ ಹತ್ರ ಕೇವಲ 2 ರೂಪಾಯಿ ಅಷ್ಟೇ ಇರೋದು. ನೀವು ಚಿಂತೆ ಮಾಡಬೇಡಿ, ನಾನಿದ್ದೀನಲ್ವಾ. ನಿಮಗೆ ಎಷ್ಟು ಕಚೋರಿ ಬೇಕು ಹೇಳಿ, ತಗೊಳ್ಳಿ ತಗೊಳ್ಳಿ, ಇದರಲ್ಲಿ ಕೆಲವು ಹಣ ಇದೆ. ನೀವು ಪ್ರತಿನಿತ್ಯ ಬಂದು ಕಚೋರಿ ತಿನ್ಬಹುದು. ತಗೊಳ್ಳಿ, ಇದನ್ ತಗೊಳ್ಳಿ. ಅಯ್ಯೋ ದೇವ್ರೆ, ಇಷ್ಟೊಂದ್ ಹಣನ, ಇವಾಗ ಖುಷಿನಾ? ನನಗಂತೂ ತುಂಬಾ ಖುಷಿ ಆಯ್ತು. ಆಹಾ, ಇಷ್ಟೊಂದು ಹಣ, ಇದರ ಧ್ವನಿನೇ ಎಷ್ಟು ಸುಂದರವಾಗಿದೆ. ಇವಾಗ್ಲೇ ನೀನು ಕಚೋರಿ ಅಂಗಡಿ ನನಗೆ ಕೊಟ್ಬಿಡೋ, ಕೇಳಿಸ್ತಾ? ಇದೆಲ್ಲ ಹೇಗ್ ಸಾಧ್ಯ ಜಮೀನ್ದಾರರೆ? ನಾನು ನನ್ನ ಅಂಗಡಿ ನಿಮಗೆ ಹೇಗ್ ಕೊಡೋದು? ನಿನ್ ಕಚೋರಿ ಸುವಾಸನೆ ಕೇಳಿ 2 ರೂಪಾಯಿ ಕೊಡ್ಬೇಕಂತಂದ್ರೆ ನೀನು ನನ್ನ ನಾಣ್ಯದ ಧ್ವನಿ ಕೇಳಿದ್ಯಾ. ಅದಕ್ಕೆ ನೀನು ನಿನ್ ಅಂಗಡಿನ ನನಗೆ ಕೊಡ್ಬೇಕು. ಬೇಗ ಕೊಡು ನೀನು. ಏ ನೀವಿಬ್ರು, ಈ ಅಂಗಡಿನ ಬೇಗ ಎತ್ಕೊಳ್ಳಿ, ಹೋಗಿ. ಸರಿ ಹೊಡಿಯ. ಇಬ್ರು ಪೈಲ್ವಾನ್ಗಳು ಅಂಗಡಿಯನ್ನ ಕಬ್ಜಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಮೀನ್ದಾರರೇ, ನನಗೆ ಇಂತ ಅನ್ಯಾಯ ಮಾಡಬೇಡಿ ದಯವಿಟ್ಟು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಅದೇ ಸಮಯಕ್ಕೆ ಸುಭಾಷ್ ಬೈಕ್ ಅಲ್ಲಿ ಅಲ್ಲಿಂದ ಹೋಗ್ತಾ. ಇಲ್ಲೇ ನಡೀತಾ ಇದೆ.
ಅಯ್ಯೋ ನನಗಿಂತ ಅನ್ಯಾಯ ಮಾಡಬೇಡಿ, ನನ್ನ ಕ್ಷಮಿಸಿ ದಯವಿಟ್ಟು. ಅಯ್ಯೋ ಅಯ್ಯೋ ಜಮೀನ್ದಾರರೇ, ನೀವು ಗೋಪಾಲನಿಗೆ ಈ ತರ ಯಾಕೆ ಅನ್ಯಾಯ ಮಾಡ್ತೀರಾ? ಗೆಳೆಯ ಗೋಪಾಲ್ ಜನರಿಗೆ ಲೂಟಿ ಮಾಡ್ತಾ ಇದ್ದಾನೆ. ಈಗ ತಾನೇ ನಾನು ಕಚೋರಿ ತರಿಸಿದ್ದೆ, ಅದರಲ್ಲಿ ಎರಡ್ ಕಮ್ಮಿ ಕೊಟ್ಟಿದ್ದಾನೆ ಹಾಗೂ ಪೂರ್ತಿ ಹಣ ತಗೊಂಡಿದ್ದಾನೆ. ಇವಾಗ ಅಂಗಡಿಯನ್ನ ಕಬ್ಜಾ ಮಾಡದೆ ಇನ್ನೇನ್ ಮಾಡ್ಲಿ? ಜಮೀನ್ದಾರರು ಸುಭಾಷನಿಗೆ ನಡೆದಿರುವಂತಹ ಎಲ್ಲ ಘಟನೆ ಹೇಳ್ತಾರೆ. ಜಮೀನ್ದಾರರೇ, ಗೋಪಾಲ್ ನನ್ನ ಸ್ನೇಹಿತ, ನಾನ್ ನಿಮಗೆ ಮಾತು ಕೊಡ್ತೀನಿ, ಇನ್ ಮುಂದೆ ಅವನ ಆತರ ಯಾವತ್ತೂ ಮಾಡಲ್ಲ, ಅವನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ನೀನ್ ಹೇಳ್ತಾ ಇದೀಯಾ, ಅದಕ್ಕೆ ನಾನು ಇವನನ್ನ ಬಿಟ್ಬಿಡ್ತೀನಿ. ಆದ್ರೆ ಮುಂದೆ ಯಾವತ್ತಾದ್ರೂ ಇವನ್ ಲೂಟಿ ಮಾಡೋ ವಿಷಯ ನನ್ನ ಕಿವಿಗೆ ಬಿದ್ರೆ ನಾನು ಇವನ್ನ ಖಂಡಿತ ಬಿಡಲ್ಲ. ಹೇಳ್ತಾ ಇದ್ದೀನಿ ನಾನು. ಧನ್ಯವಾದ ಗೆಳೆಯ, ಇವತ್ತು ನಿನ್ನಿಂದ ನಾನ್ ಬದುಕ್ ಬಿಟ್ಟೆ, ಇದನ್ನ ನಾನು ಯಾವತ್ತೂ ಮರೆಯಲ್ಲ. ನಾನು ಕಲ್ತ್ ಬಿಟ್ಟೆ, ನಾನಿನ್ಮೇಲೆ ನಿಯತ್ತಾಗಿ ಕೆಲಸ ಮಾಡ್ತೀನಿ, ತುಂಬಾ ನಿಯತ್ತಾಗಿ. ಅಂದಿನಿಂದ ಸುಭಾಷ್ ತರ ಗೋಪಾಲ್ ಕೂಡ ನಿಯತ್ತಾಗಿ ದುಡಿಯೋದಕ್ಕೆ ಶುರು ಮಾಡ್ತಾನೆ ಹಾಗೂ ಕಚೋರಿಯ ಬೆಲೆ ಕೂಡ ಹಿಂದಿನ ಹಾಗೆ ಕಡಿಮೆ ದರದಲ್ಲಿ ಬರೆದ್ಬಿಡ್ತಾನೆ. ಅವನ ಅಂಗಡಿಗೆ ಜನರು ಮತ್ತೆ ಬರೋದಕ್ಕೆ ಶುರು ಮಾಡ್ತಾರೆ.